ರಾಜ್ಯಕ್ಕೆ ಸಿಗುತ್ತೆ ಒಳ್ಳೆಯ ಬೆಳವಣಿಗೆ. ಚಂದ್ರಬಾಬು ನಾಯ್ಡು ಹೇಳಿದ್ದೇನು? ಪ್ರಧಾನಿ ನಮ್ಮ ರಾಜ್ಯಕ್ಕೆ ಫಂಡ್ಸ್ ನೀಡ್ತಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬರು ಪ್ರಧಾನಿಯವರನ್ನ ಭೇಟಿ ಮಾಡಿ ಮಾತನಾಡಿದ್ರು. ಫಂಡ್ಸ್ ಬೇಕು ನಮಗೆ, ಇದೊಂದು ರೀತಿ ಏನಂತೀರಾ ನೀವು, ಧಮಕಿ ಅಂತೀರೋ ಇಲ್ಲಪ್ಪ ಅಂದರೆ ರಿಕ್ವೆಸ್ಟ್ ಅಂತೀರೋ, ಫಂಡ್ಸು ಮತ್ತು ಒಳ್ಳೆ ಏನಂತೀರಾ ನೀವು, ಬೆಳವಣಿಗೆಗಾಗಿ ನೀವು ನಮಗೆ ಸಹಾಯ ಮಾಡಲಿಲ್ಲಪ್ಪ ಅಂತಂದರೆ ನಾವು ನಮ್ಮ ಸಪೋರ್ಟ್ ತಗೊಂತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋರು ಈ ಚರ್ಚೆಯಲ್ಲಿ. ಏನಿದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ನಾಯ್ಡು ಅವರು ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿ ಆಂಧ್ರಪ್ರದೇಶದ ಅಭಿವೃದ್ಧಿಗೆ ಬೆಂಬಲ ಕೋರಿದರು. ರಾಜ್ಯದ ಹಣಕಾಸು ಪೊಲವರಂ ಯೋಜನೆ ಕಾರ್ಯಾರಂಭ ಹಾಗೂ ರಾಜಧಾನಿ ಅಮರಾವತಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬೆಂಬಲ ನೀಡುವಂತೆ ಸಿಎಂ ಕೋರಿದರು. ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಜುಲೈ 4 ಆಂಧ್ರಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನವದೆಹಲಿಯಲ್ಲಿ ಭೇಟಿಯಾದರು. ಆಂಧ್ರ ಪ್ರದೇಶ ಸರ್ಕಾರವು ಅಭಿವೃದ್ಧಿಗಾಗಿ ಕೇಂದ್ರದಿಂದ ಕೋರುತ್ತಿರುವ ಬೆಂಬಲ ಸೇರಿದಂತೆ ಹಲವು ವಿಷಯಗಳ ಕುರಿತು ಇಬ್ಬರು ಚರ್ಚಿಸಿದರು ಎಂಬ ಮಾಹಿತಿ ಕೂಡ ಹೊರಬಂದಿವೆ. ನಾಯ್ಡು ಅವರು ಅಲ್ಪಾವಧಿಯಲ್ಲಿ ರಾಜ್ಯದ ಹಣಕಾಸು ಕೇಂದ್ರ ಸರ್ಕಾರದ ಕೈ ಹಿಡಿಯಲು ಪೊಲವರಂ ಯೋಜನೆ ಕಾರ್ಯಾರಂಭಕ್ಕೆ ಬೆಂಬಲ ಮತ್ತು ರಾಜಧಾನಿ ಅಮರಾವತಿಯಲ್ಲಿ ಸರ್ಕಾರಿ ಸಂಕೀರ್ಣ ಮತ್ತು ಟ್ರಂಕ್ ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ಸಮಗ್ರ ಆರ್ಥಿಕ ನೆರವು ಕೈಗಾರಿಕಾ ಅಭಿವೃದ್ಧಿಗೆ ಪ್ರೋತ್ಸಾಹ ಬಂಡವಾಳ ಹೂಡಿಕೆಗಾಗಿ ರಾಜ್ಯಗಳಿಗೆ ವಿಶೇಷ ನೆರವು ಮತ್ತು ಬುಂದೇಲ್ಖಂಡ್ ಪ್ಯಾಕೇಜ್ನ ಮಾದರಿಯಲ್ಲಿ ರಾಜ್ಯದ ಹಿಂದುಳಿದ ಪ್ರದೇಶಗಳಿಗೆ ಬೆಂಬಲ ಮತ್ತು ದುಗರಾಜಪಟ್ಟಣಂ ಬಂದರಿನ ಅಭಿವೃದ್ಧಿಯ ಅಡಿಯಲ್ಲಿ ಹೆಚ್ಚುವರಿ ಹಂಚಿಕೆಯನ್ನು ಪರಿಗಣಿಸುವುದು ಎಂದು ಹೇಳಿದ್ದಾರೆ. ಇದಾಗಿತ್ತು ಈವರೆಗಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.